ಎಲ್ಲರಿಗೂ ನಮಸ್ತೆ. ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸಿವಿಲ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ನಾವು RWS KPTC ಆಗಿರ್ಬೋದು, KRIDL ಎಕ್ಸಾಮ್ ಏನು ಅನೌನ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿವಿಲ್ ವಿಡಿಯೋಸ್ನ ನಾವು ಮಾಡ್ತಾ ಇದ್ದೀವಿ. ನೀವು ನಿನ್ನೆ ವಿಡಿಯೋನ ನೋಡಿರ್ಬೋದು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಸರ್ವೆ ಇನ್ ಟೂ ಅದರಲ್ಲಿ ನಿಮಗೆ ಕರ್ವ್ಸ್ ಬಗ್ಗೆ ನಾನು ಬೇಸಿಕ್ ಡೆಫಿನೇಷನ್ಸ್ನ ಹೇಳಿದ್ದೆ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಬೇಸಿಕ್ ಡೆಫಿನೇಷನ್ಸ್ ನೀವು ಏನು ಕಲ್ತ್ರಿ ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾಸ್ ಬರುತ್ತೆ, ಅದು ನಿಮಗೆ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಡೈರೆಕ್ಟ್ ನಿಮಗೆ ಫಾರ್ಮುಲಾಸ್ನ ಕೇಳ್ತಾರೆ, ಕೆಲವೊಂದ್ಸರಿ ಆ ಫಾರ್ಮುಲಾಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಫಾರ್ಮುಲಾಸ್ ಏನಿದೆಯೋ ಅದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಅದಕ್ಕೂ ಮುಂಚೆ ನಾವು ಫಸ್ಟು ನೀವು ನಿನ್ನೆ ಓದಿದ್ರಿ ಅಲ್ವಾ ಆರ್ಕ್ ಅಥವಾ ಸಿಂಪಲ್ ಕರ್ವ್, ಇಲ್ಲಿ ನಾನಿವತ್ತು ಎಲಿಮೆಂಟ್ಸ್ ಆಫ್ ಸಿಂಪಲ್ ಕರ್ವ್, ಎಲಿಮೆಂಟ್ಸ್ ಆಫ್ ಸಿಂಪಲ್ ಕರ್ವ್ ಅವುಗಳ ಫಾರ್ಮುಲಾಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ನಿನ್ನೆ ನೀವು ಆಲ್ರೆಡಿ ನೋಡಿದ್ರಿ ಎಲಿಮೆಂಟ್ಸ್ ಆಫ್ ಸಿಂಪಲ್ ಕರ್ವ್ ಬೇಸಿಕ್ ಡೆಫಿನೇಷನ್ಸ್ನ ನಾನು ಇಲ್ಲಿ ಹೇಳಿದ್ದೆ, ಇವತ್ತು ಫಾರ್ಮುಲಾಸ್ನ ನೋಡೋಣ. ಈಗ ನೋಡಿ, ದಿಸ್ ಇಸ್ ದ ಸಿಂಪಲ್ ಕರ್ವ್, ದಿಸ್ ಇಸ್ ದ ಸಿಂಪಲ್ ಕರ್ವ್. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ದಿಸ್ ಇಸ್ ದ ಸೆಂಟ್ರಲ್ ಆ್ಯಂಗಲ್, ದಿಸ್ ಇಸ್ ಪಾಯಿಂಟ್ ಎ ಬಿ, ದಿಸ್ ಇಸ್ ದ ಕರ್ವ್ ಎ ಬಿ, ಎ ಟಿ ಒನ್ ಈಸ್ ದ ಬ್ಯಾಕ್ವರ್ಡ್ ಟ್ಯಾಂಜೆಂಟ್, ಬಿ ಟಿ ಟೂ ಈಸ್ ದ ಫಾರ್ವರ್ಡ್ ಟ್ಯಾಂಜೆಂಟ್. ಹಾಗಾದರೆ ಪಾಯಿಂಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಕರ್ವ್ನ ನಾವೇನಂತ ಕರಿತೀವಿ? ಪಾಯಿಂಟ್ ಆಫ್ ಕರ್ವ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಎಂಡ್ ಆಫ್ ದ ಕರ್ವ್, ಎಲ್ಲಿ ಕರ್ವ್ ಎಂಡ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ? ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ? ಲಾಂಗ್ ಕಾರ್ಡ್ ಎ ಬಿ. ಎ ಬಿನ ನಾವು ಜಾಯಿನ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಲಾಂಗ್ ಕಾರ್ಡ್ ಸಿಗುತ್ತೆ. ದಿಸ್ ಈಸ್ ದ ಪಾಯಿಂಟ್ ಸಿ, ಅಪೆಕ್ಸ್ ಆರ್ ಸಮಿಟ್ ಆಫ್ ದ ಕರ್ವ್. ಲೆಂತ್ ಆಫ್ ದ ಲಾಂಗ್ ಕಾರ್ಡ್ ಏನಿದೆ ಅಥವಾ ಲಾಂಗ್ ಕಾರ್ಡ್ನ ಸೆಂಟರ್ ಮತ್ತು ಈ ಪಾಯಿಂಟ್ ಸಿನ ಜಾಯಿನ್ ಮಾಡಿದ್ರೆ ನಮಗೆ ಸಿಗೋವಂಥದ್ದೇನು? ಮಿಡ್ ಆರ್ಡಿನೇಟ್, ಮಿಡ್ ಆರ್ಡಿನೇಟ್. ಪಿ ಟಿ ಅಂದರೆ ಏನು? ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಅದೇ ರೀತಿ ಪಿ ಸಿ ಅಂದರೆ ಪಾಯಿಂಟ್ ಆಫ್ ಕರ್ವ್, ಪಾಯಿಂಟ್ ಆಫ್ ಕರ್ವ್. ದಿಸ್ ಈಸ್ ದ ಸೆಂಟ್ರಲ್ ಆ್ಯಂಗಲ್, ದಿಸ್ ಈಸ್ ದಿ ಸೆಂಟ್ರಲ್ ಆ್ಯಂಗಲ್. ಹಾಗಾದರೆ ಎ ಸಿ ಬಿ ಇದನ್ನು ನಾವೇನಂತ ಕರಿತೀವಿ? ಲೆಂತ್ ಆಫ್ ದ ಕರ್ವ್, ಲೆಂತ್ ಆಫ್ ದಿ ಕರ್ವ್. ಈ ಎಲಿಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಎಲ್ಲಿ ಪಾಯಿಂಟ್ ಅಂದರೆ ಎ ಟಿ ಒನ್ ಬ್ಯಾಕ್ವರ್ಡ್ ಟ್ಯಾಂಜೆಂಟ್ ಮತ್ತು ಬಿ ಟಿ ಟೂ ಫಾರ್ವರ್ಡ್ ಟ್ಯಾಂಜೆಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈ ಆ್ಯಂಗಲನ್ನು ನಾವೇನಂತ ಕರಿತೀವಿ? ಡಿಫ್ಲೆಕ್ಷನ್ ಆ್ಯಂಗಲ್, ಡಿಫ್ಲೆಕ್ಷನ್ ಆ್ಯಂಗಲ್ ಅಥವಾ ಇಂಟರ್ಸೆಕ್ಷನ್ ಆ್ಯಂಗಲ್, ಡಿಫ್ಲೆಕ್ಷನ್ ಆ್ಯಂಗಲ್ ಅಥವಾ ಇಂಟರ್ಸೆಕ್ಷನ್ ಆ್ಯಂಗಲ್. ಏನು ಡಿಫ್ಲೆಕ್ಷನ್ ಆ್ಯಂಗಲ್ ಅಂದರೆ, ಯಾವಾಗ ಬ್ಯಾಕ್ವರ್ಡ್ ಟ್ಯಾಂಜೆಂಟು ಫಾರ್ವರ್ಡ್ ಟ್ಯಾಂಜೆಂಟ್ಗೆ ಡಿಫ್ಲೆಕ್ಟ್ ಆಗುತ್ತೋ ಆ ಒಂದು ಆ್ಯಂಗಲ್ನ ನಾವೇನಂತ ಕರಿತೀವಿ? ಡಿಫ್ಲೆಕ್ಷನ್ ಆ್ಯಂಗಲ್ ಅಥವಾ ಇಂಟರ್ಸೆಕ್ಷನ್ ಆ್ಯಂಗಲ್ ಅಂತ ಕರಿತೀವಿ. ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ಸೆಕ್ಷನ್ ಆ್ಯಂಗಲಲ್ಲಿ ನಾನು ಮಿಸ್ಸಾಗಿ ಇಲ್ಲಿ ತೋರಿಸಿದ್ದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಡಿಫ್ಲೆಕ್ಷನ್ ಆ್ಯಂಗಲ್ ಅಥವಾ ಇಂಟರ್ಸೆಕ್ಷನ್ ಆ್ಯಂಗಲ್ ಎಲ್ಲಿ ಬರುತ್ತೆ? ಅದು ಟಿ ಒನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಮತ್ತು ಬಿ, ಈ ಒಂದು ಆ್ಯಂಗಲ್ನ ನಾವೇನಂತ ಕರಿತೀವಿ? ಡಿಫ್ಲೆಕ್ಷನ್ ಆ್ಯಂಗಲ್ ಅಥವಾ ಇಂಟರ್ಸೆಕ್ಷನ್ ಆ್ಯಂಗಲ್ ಅಂತ ಕರಿತೀವಿ. ಹಾಗಾದರೆ ಬನ್ನಿ ಈ ಎಲ್ಲ ಟರ್ಮ್ಸ್ಗೂ ನಾವು ಫಾರ್ಮುಲಾಸ್ನ ನೋಡೋಣ. ಮೊದಲನೇದಾಗಿ ಲೆಂತ್ ಆಫ್ ದ ಕರ್ವ್. ಮೊದಲನೇದು ಯಾವುದು? ಲೆಂತ್ ಆಫ್ ದಿ ಕರ್ವ್. ಲೆಂತ್ ಆಫ್ ದ ಕರ್ವ್ಗೆ ಫಾರ್ಮುಲಾ ಹೇಳ್ತೀರಾ? ವಾಟ್ ಈಸ್ ಲೆಂತ್ ಆಫ್ ದಿ ಕರ್ವ್? ಇಟ್ ಈಸ್ ಇಂಡಿಕೇಟೆಡ್ ಬೈ ಎಲ್. ಎಲ್ ಈಸ್ ಈಕ್ವಲ್ ಟು ಪೈ ಆರ್ ಡೆಲ್ಟಾ ಡಿವೈಡೆಡ್ ಬೈ 180 ಡಿಗ್ರಿ. ಇಲ್ಲಿ ನಿಮಗೆ ಪೈ ಇಟ್ ಈಸ್ ಅ ಕಾನ್ಸ್ಟೆಂಟ್, ಆರ್ ಅಂದರೆ ಏನು? ಇಟ್ ಈಸ್ ದ ರೇಡಿಯಸ್ ಆಫ್ ದಿ ಕರ್ವ್, ರೇಡಿಯಸ್ ಆಫ್ ದಿ ಕರ್ವ್. ಹಾಗಾದರೆ ವಾಟ್ ಈಸ್ ಡೆಲ್ಟಾ? ಡೆಲ್ಟಾ ಈಸ್ ದ ಇಂಟರ್ಸೆಕ್ಷನ್ ಆ್ಯಂಗಲ್. ಯಾವುದು ಡೆಲ್ಟಾ ಅಂದರೆ? ಇಂಟರ್ಸೆಕ್ಷನ್ ಆರ್ ಡಿಫ್ಲೆಕ್ಷನ್ ಆ್ಯಂಗಲ್, ಇಂಟರ್ಸೆಕ್ಷನ್ ಅಥವಾ ಡಿಫ್ಲೆಕ್ಷನ್ ಆ್ಯಂಗಲ್. ಇಟ್ ಈಸ್ ಮಸ್ಟ್ ಬಿ ಇನ್ ಡಿಗ್ರೀಸ್, ಡಿಗ್ರೀಸಲ್ಲಿ ಇರಬೇಕು. ಹಾಗಾದರೆ ಲೆಂತ್ ಆಫ್ ದ ಕರ್ವ್ ಈಸ್ ಈಕ್ವಲ್ ಟು ಪೈ ಆರ್ ಡೆಲ್ಟಾ ಡಿವೈಡೆಡ್ ಬೈ 180 ಡಿಗ್ರಿ. ಗೊತ್ತಾಗ್ತಿದ್ಯಾ? ಅದೇ ರೀತಿ ನೆಕ್ಸ್ಟ್ ಟರ್ಮು ಟ್ಯಾಂಜೆಂಟ್ ಲೆಂತ್. ಯಾವುದು ಟ್ಯಾಂಜೆಂಟ್ ಲೆಂತು? ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಫಸ್ಟ್ ಸ್ಲೈಡಲ್ಲಿ, ಇಲ್ಲಿ ಎ ಟಿ ಒನ್ ಅಥವಾ ಬಿ ಟಿ ಟೂ ಏನಿದೆಯೋ ಇದನ್ನೇ ನಾವೇನಂತ ಕರಿತೀವಿ? ಟ್ಯಾಂಜೆಂಟ್ ಲೆಂತ್ ಅಂತ ಕರಿತೀವಿ. ಅದನ್ನು ಟಿ ಇಂದ ಮೆಷರ್ ಮಾಡ್ತೀವಿ. ಟಿ ಈಸ್ ಈಕ್ವಲ್ ಟು ಆರ್ ಟ್ಯಾನ್ ಡೆಲ್ಟಾ ಡಿವೈಡೆಡ್ ಬೈ 2. ಇದನ್ನೇ ನಾವೇನಂತ ಕರಿತೀವಿ? ಟ್ಯಾಂಜೆಂಟ್ ಲೆಂತ್. ಇಲ್ಲಿ ಡೆಲ್ಟಾ ಅಂದ್ರೇನು? ಡೆಲ್ಟಾ ಈಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಆರ್
ಇಂಟರ್ಸೆಕ್ಷನ್ ಆರ್ ಡಿಫ್ಲೆಕ್ಷನ್ ಆಂಗಲ್, ಇಂಟರ್ಸೆಕ್ಷನ್ ಅಥವಾ ಡಿಫ್ಲೆಕ್ಷನ್ ಆಂಗಲ್. ಯಾಕೆ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಇಂಜಿನಿಯರಿಂಗ್ ಅಲ್ಲಿ ಓದಿರ್ತೀರಾ ಬಟ್ ನೆನಪಿರಲ್ಲ, ಜೊತೆಗೆ ನಿಮ್ಗೇನಾಗಿರುತ್ತೆ ಕೆಲವರು ನೋಟ್ಸ್ ಬರ್ಕೊಂಡಿರ್ತೀರ, ಆ ನೋಟ್ಸ್ಗಳು ನಿಮ್ಗೆ ಈಗ ಸಿಗ್ದಲೇನು ಕೂಡ ಇರ್ಬೋದು, ನೋಡಿದ್ರು ಕೂಡ ನಿಮ್ಗೆ ಅದು ಯಾವುದು ಡೆಲ್ಟಾ ಯಾವುದು ಟ್ಯಾಂಜೆಂಟ್ ಲೆಂತ್ ಅಂತ ಗೊತ್ತಾಗ್ದಲೇನೆ ಇರ್ಬೋದು. ಆ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಲೆಂತ್ ಆಫ್ ದ ಲಾಂಗ್ ಕಾರ್ಡ್, ಲೆಂತ್ ಆಫ್ ಲಾಂಗ್ ಕಾರ್ಡ್, ಲೆಂತ್ ಆಫ್ ದ ಲಾಂಗ್ ಕಾರ್ಡ್ ನಿಮ್ಗೆ ಅವಾಗಲೇ ಹೇಳಿದ್ದೆ ನಾನು. ಫಾರ್ ಎಕ್ಸಾಂಪಲ್ ಎ ಬಿ ಈಸ್ ದ ಕರ್ವ್, ಈ ಎರಡು ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಲಾಂಗ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿದೆ. ಇದರ ಲೆಂತ್ನೇ ನಾವೇನಂತ ಕರಿತೀವಿ, ಲಾಂಗ್ ಕಾರ್ಡ್, ಲೆಂತ್ ಆಫ್ ದ ಲಾಂಗ್ ಕಾರ್ಡ್ ಅಂತ ಕರಿತೀವಿ. ಅದನ್ನು ಕ್ಯಾಪಿಟಲ್ ಎಲ್ಲಿಂದ ಇಂಡಿಕೇಟ್ ಮಾಡ್ತೀವಿ, ಸ್ಮಾಲ್ ಎಲ್ ಅಂದರೆ ಏನು, ದಟ್ ಈಸ್ ಲೆಂತ್ ಆಫ್ ದ ಕರ್ವ್, ಲೆಂತ್ ಆಫ್ ದ ಕರ್ವ್ನ ಸ್ಮಾಲ್ ಎಲ್ಲಿಂದ ಲೆಂತ್ ಆಫ್ ದ ಲಾಂಗ್ ಕಾರ್ಡ್ನ ಕ್ಯಾಪಿಟಲ್ ಎಲ್ಲಿಂದ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಲೆಂತ್ ಆಫ್ ದ ಲಾಂಗ್ ಕಾರ್ಡ್ ಈಸ್ ಈಕ್ವಲ್ ಟು 2R sin delta by 2. ಈ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು, ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ನಿಮಗೆ. ಅದೇ ರೀತಿ ಮಿಡ್ ಆರ್ಡಿನೇಟ್, ಮಿಡ್ ಆರ್ಡಿನೇಟ್, ವಾಟ್ ಈಸ್ ಮಿಡ್ ಆರ್ಡಿನೇಟ್, ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಫಾರ್ ಎಕ್ಸಾಂಪಲ್ ಎ ಬಿ ಈಸ್ ದ ಕರ್ವ್, ಸಿ ಈಸ್ ದ ಅಪೆಕ್ಸ್ ಆಫ್ ದ ಕರ್ವ್, ಅಪೆಕ್ಸ್ ಆರ್ ಸಮಿಟ್ ಆಫ್ ದ ಕರ್ವ್, ಅಪೆಕ್ಸ್ ಆರ್ ಸಮಿಟ್ ಆಫ್ ದ ಕರ್ವ್, ಎ ಬಿ ಈಸ್ ದ ಲಾಂಗ್ ಕಾರ್ಡ್. ನಾನು ನಿಮ್ಗೆ ಹೇಳಿದೆ ಸೆಂಟರ್ ಆಫ್ ದ ಲಾಂಗ್ ಕಾರ್ಡ್ ಅಂಡ್ ಅಪೆಕ್ಸ್ ಆಫ್ ದ ಕರ್ವ್ ಇವೆರಡನ್ನು ಮೀಟ್ ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಮಿಡ್ ಆರ್ಡಿನೇಟ್. ಇದರ ಲೆಂತ್ನ ಕೇಳ್ತಾ ಇದ್ದಾರೆ. ಮಿಡ್ ಆರ್ಡಿನೇಟ್ ಈಸ್ ಈಕ್ವಲ್ ಟು ಆರ್ ಇಂಟು 1 - cos delta by 2. ಇದನ್ನೇ ನಾವೇನಂತ ಕರಿತೀವಿ, ಲೆಂತ್ ಆಫ್ ದ ಮಿಡ್ ಆರ್ಡಿನೇಟ್. ಅದೇ ರೀತಿ ನೆಕ್ಸ್ಟು ಎಕ್ಸ್ಟರ್ನಲ್ ಡಿಸ್ಟೆನ್ಸ್, ಎಕ್ಸ್ಟರ್ನಲ್ ಡಿಸ್ಟೆನ್ಸ್, ಎಕ್ಸ್ಟರ್ನಲ್ ಡಿಸ್ಟೆನ್ಸ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ಎ ಬಿ ಈಸ್ ದ ಕರ್ವ್, ಸಿ ಈಸ್ ದ ಅಪೆಕ್ಸ್ ಆಫ್ ದ ಕರ್ವ್, ಎ ಟಿ 1 ಈಸ್ ದ ಬ್ಯಾಕ್ವರ್ಡ್ ಟ್ಯಾಂಜೆಂಟ್, ಬಿ ಸಿ 2 ಈಸ್ ದ ಫಾರ್ವರ್ಡ್ ಟ್ಯಾಂಜೆಂಟ್, ದಿಸ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದಿಸ್ ಈಸ್ ದ ಅಪೆಕ್ಸ್. ಇವೆರಡನ್ನು ಜಾಯಿನ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಎಕ್ಸ್ಟರ್ನಲ್ ಡಿಸ್ಟೆನ್ಸ್. ಹಾಗಾದರೆ ಎಕ್ಸ್ಟರ್ನಲ್ ಡಿಸ್ಟೆನ್ಸ್ನ ಫಾರ್ಮುಲಾ ಏನು? ಆರ್ ಇಂಟು ಸೀಕೆಂಟ್ ಡೆಲ್ಟಾ ಬೈ 2 - 1. ಇದನ್ನೇ ನಾವೇನಂತ ಕರಿತೀವಿ, ಲೆಂತ್ ಆಫ್ ದಿ ಎಕ್ಸ್ಟರ್ನಲ್ ಡಿಸ್ಟೆನ್ಸ್. ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ನಮಗೆ ಬರುವಂಥದ್ದು ಇದರಲ್ಲಿ ಚೈನೇಜ್ ಆಫ್ ಟ್ಯಾಂಜೆಂಟ್ ಪಾಯಿಂಟ್ಸ್, ಚೈನೇಜ್ ಆಫ್ ಟ್ಯಾಂಜೆಂಟ್ ಪಾಯಿಂಟ್ಸ್. ಇಲ್ಲಿ ಚೈನೇಜ್ ಆಫ್ ಟ್ಯಾಂಜೆಂಟ್ ಪಾಯಿಂಟ್ಸಲ್ಲಿ ಬಂದರೆ ನಿಮಗೆ, ಫಾರ್ ಎಕ್ಸಾಂಪಲ್ ಎ ಬಿ ಈಸ್ ದ ಕರ್ವ್, ಎ ಟಿ 1 ಈಸ್ ದ ಫಾರ್ವರ್ಡ್ ಬ್ಯಾಕ್ವರ್ಡ್ ಟ್ಯಾಂಜೆಂಟ್, ಬಿ ಟಿ 2 ಈಸ್ ದ ಬ್ಯಾಕ್ವರ್ಡ್ ಟ್ಯಾಂಜೆಂಟ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಪಾಯಿಂಟ್ ಟಿ 1, ಸಾರಿ ದಿಸ್ ಈಸ್ ಪಾಯಿಂಟ್ ಟಿ 1, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ನಮಗೆ ಚೈನೇಜ್ ಆಫ್ ಟಿ 1 ಬೇಕು ಅಂದರೆ, ಚೈನೇಜ್ ಆಫ್ ಟಿ 1 ಈಸ್ ಈಕ್ವಲ್ ಟು ಏನು ಮಾಡ್ತೀರಾ, ಚೈನೇಜ್ ಆಫ್ ಟಿ 1 ಬೇಕು ಅಂತಂದರೆ ನಮಗೆ ಚೈನೇಜ್ ಆಫ್ ಪಾಯಿಂಟ್ ವಿ ಮೈನಸ್ ಟ್ಯಾಂಜೆಂಟ್ ಲೆಂತ್, ಚೈನೇಜ್ ಆಫ್ ಪಾಯಿಂಟ್ ವಿ ಮೈನಸ್ ಟ್ಯಾಂಜೆಂಟ್ ಲೆಂತ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಚೈನೇಜ್ ಆಫ್ ಟಿ 1 ಸಿಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ನೋಟಿಫಿಕೇಶನ್ ಚೇಂಜ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಟಿ 1, ಇದು ಪಾಯಿಂಟ್ ಟಿ 1 ಅಂತ ಅಂದ್ಕೊಳ್ಳಿ, ದಿಸ್ ಈಸ್ ಪಾಯಿಂಟ್ ಟಿ 2, ಓಕೆನಾ. ನಮಗೆ ಚೈನೇಜ್ ಆಫ್ ಪಾಯಿಂಟ್ ಟಿ 1 ಬೇಕು, ಅವರು ಚೈನೇಜ್ ಆಫ್ ಪಾಯಿಂಟ್ ಇದನ್ನ ವಿ ಅಂತ ಅಂದ್ಕೊಳ್ಳಿ, ಅವರು ಚೈನೇಜ್ ಆಫ್ ಪಾಯಿಂಟ್ ಟಿ 1 ಬೇಕು ನಮಗೆ. ಚೈನೇಜ್ ಆಫ್ ಪಾಯಿಂಟ್ ಟಿ 1, ಚೈನೇಜ್ ಅಂದರೆ ಇಲ್ಲಿ ನಿಮಗೆ ಲೆಂತ್ ಅಂತ ಅರ್ಥ ಅಷ್ಟೇ. ಚೈನೇಜ್ ಆಫ್ ಪಾಯಿಂಟ್ ಟಿ 1 ಬೇಕು ಅಂದರೆ ನಾವೇನು ಮಾಡ್ಬೋದು, ಚೈನೇಜ್ ಅಥವಾ ಲೆಂತ್ ಆಫ್ ಪಾಯಿಂಟ್ ವಿವರೆಗೂ ನಮಗೆ ಗೊತ್ತಿರುತ್ತೆ, ಅದರಲ್ಲಿ ಈ ಟ್ಯಾಂಜೆಂಟ್ ಲೆಂತ್ನ ಕಳೆದ್ರೆ ನಮಗೇನು ಸಿಗುತ್ತೆ, ಚೈನೇಜ್ ಆಫ್ ಪಾಯಿಂಟ್ ಟಿ 1 ಸಿಗುತ್ತೆ. ಅದೇ ರೀತಿ ನಮಗೆ ಇಲ್ಲಿದೆ ನೋಡಿ, ಚೈನೇಜ್ ಆಫ್ ಪಾಯಿಂಟ್ ಟಿ 2, ಚೈನೇಜ್ ಅಥವಾ ಲೆಂತ್, ಚೈನೇಜ್ ಆಫ್ ಪಾಯಿಂಟ್ ಟಿ 2 ಬೇಕು ಅಂದರೆ ನಾವೇನು ಮಾಡ್ಬೋದು, ಚೈನೇಜ್ ಆಫ್ ಪಾಯಿಂಟ್ ಟಿ 1 ಇಲ್ಲಿ ಕಾಣಿಸ್ತಿದೆಯಾ, ಪ್ಲಸ್ ಲೆಂತ್ ಆಫ್ ದ ಕರ್ವ್, ಪ್ಲಸ್ ಲೆಂತ್ ಆಫ್ ದಿ ಕರ್ವ್. ನೋಡಿ, ಚೈನೇಜ್ ಆಫ್ ಪಾಯಿಂಟ್ ಟಿ 1 ಇಲ್ಲಿದೆ, ಅದಕ್ಕೆ ನಾವು ಕರ್ವ್ ಲೆಂತ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಚೈನೇಜ್ ಆಫ್ ಪಾಯಿಂಟ್ ಟಿ 2. ಇದಿಷ್ಟು ಫಾರ್ಮುಲಾಸ್ ನಿಮಗೆ ಕರ್ವ್ ಡಿಸೈನಲ್ಲಿ ಬರುತ್ತೆ. ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಿಮಗೆ ಯಾವ್ದಾದ್ರು ಒಂದ್ರ ಬಗ್ಗೆ ಮಾತ್ರ ಕ್ವಶನ್ ಕೇಳ್ತಾರೆ, ಕಾರ್ಡ್ ಲೆಂತ್ ಏನಾಗಿರ್ಬೋದು, ಮಿಡ್ ಆರ್ಡಿನೇಟ್ ಲೆಂತ್ ಎಷ್ಟಿರ್ಬೋದು, ಅಂದರೆ ರೇಡಿಯಸ್ ವ್ಯಾಲ್ಯೂಸ್ನ ಕೊಡ್ತಾರೆ, ಮತ್ತು ಡಿಫ್ಲೆಕ್ಷನ್ ಆ್ಯಂಗಲ್ ವ್ಯಾಲ್ಯೂಸ್ನ ಕೊಟ್ಟು ನಿಮಗೆ ಟ್ಯಾಂಜೆಂಟ್ ಲೆಂತ್ ಏನಾಗಿರ್ಬೋದು, ಲೆಂತ್ ಆಫ್ ದ ಲಾಂಗ್ ಕಾರ್ಡ್ ಏನಾಗಿರ್ಬೋದು, ಕರ್ವ್ ಲೆಂತ್ ಎಷ್ಟಿರ್ಬೋದು, ಮಿಡ್ ಆರ್ಡಿನೇಟ್ ಎಷ್ಟಿರ್ಬೋದು ಅಂತ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ.
ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಕ್ಕಂತಹ ಎಲಿಮೆಂಟ್ಸ್ ಆಫ್ ಸಿಂಪಲ್ ಸರ್ಕ್ಯುಲರ್ ಕರ್ವ್, ಅದರಲ್ಲಿ ಬರ್ತಕ್ಕಂತಹ ಫಾರ್ಮುಲಾಸ್, ಲೆಂತ್ ಆಫ್ ದ ಕರ್ವ್ ಇರ್ಬೋದು, ಟ್ಯಾಂಜೆಂಟ್ ಲೆಂತ್ ಆಗಿರ್ಬೋದು, ಅದ್ರ ಬಗ್ಗೆ ಫಾರ್ಮುಲಾಸ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನೀವು ಅದ್ರ ಬಗ್ಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ, ಇದಕ್ಕೆ ಕರ್ವ್ಸ್ ಚಾಪ್ಟರ್ಗೆ ಬರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.